ಒಂದಿಷ್ಟು ಕಾಲದಿಂದ ನಾನು ಹೇಳ್ತಾ ಬರ್ತಿದ್ದೀನಿ, ಹೊಸಬರ ಸಿನಿಮಾ ಯಾವತ್ತು ಗೆಲುವನ್ನು ಸಾಧಿಸಬೇಕು. ಯಾಕೆ ಅಂತಂದರೆ ಕಂಟೆಂಟ್ ಇರೋ ಸಿನಿಮಾ ಆಗಿರುತ್ತೆ. ಹೊಸಬರು ತನ್ನ ಹಸಿವಿನಿಂದ, ಅಂದರೆ ಕಲೆಯ ಹಸಿವಿನಿಂದ ಏನೋ ಒಂದು ಕೊಡಬೇಕು ಅಂತ ಹಸಿವಿನಿಂದ ಏನಾದ್ರು ಒಂದು ಕೊಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಯೂಟ್ಯೂಬ್ನ ಸರ್ಚ್ ಮಾಡ್ತಾ ನೋಡ್ತಾ ಇರ್ಬೋದು, ಮಿಲಿಯನ್ ಮಿಲಿಯನ್ ಗಟ್ಟಲೆ ಟ್ರೈಲರ್ ಒಂದು ರೀಚ್ ಆಗ್ತಾ ಇತ್ತು. ನಾನು ಕೂಡ ನೋಡಿ ದಿಗ್ಭ್ರಮೆಗೊಂಡಿದ್ದೆ, ಅಂದರೆ ಏನಪ್ಪ ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ ಈ ಸಿನಿಮಾನ ಅಂತ. ಆ ಸಿನಿಮಾ ಯಾವುದು, ಏನು, ಎತ್ತ, ಎಲ್ಲವನ್ನೂ ಕೂಡ ಅವ್ರನ್ನೇ ಮಾತಾಡಿಸ್ತೀನಿ. ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀರ ಪ್ರೇಮ ಶೃಂಗಾರ ಅಂತ, ಇಂಥ ಹೆಸರುಗಳನ್ನ ಕೇಳಿ ನಾವು ತುಂಬ ದಿನಗಳಾಗಿತ್ತು. ಈ ಶೃಂಗಾರ ಪ್ರೇಮ ಅನ್ನೋವಂಥದ್ದು ಹೇಳಿ ಸರ್, ಇವತ್ತಿನ ದಿನದ ಬಗ್ಗೆ, ಇವತ್ತಿನ ರಿಲೀಸ್ ಮಾಡಿರೋ ಸಿನಿಮಾ ಹಾಡಿನ ಬಗ್ಗೆ. ಈಗಿನ ಇದರಲ್ಲೇ ನೆನೆಸ್ಕೊಂಡ್ರೆ ಈಗ ಎಲ್ಲ ಅಪ್ಡೇಟೆಡ್ ಸಾಂಗ್ಸ್ಗಳಿಗೆ ಬರ್ತವೆ. ಏನಂದರೆ ಶೃಂಗಾರ ಅಂದರೆ ಈಗಿನ ಲೆವೆಲು, ಈಗಿನ ಜನ್ರೇಷನ್ಗೆ ಶೃಂಗಾರ ಅನ್ನೋದೇ ಬೇರೆ ಥರ ಆಗಿಬಿಟ್ಟಿದೆ. ಸೊ ನಮ್ಗೆ ಯಾವಾಗಲೇ ನಾವಾಗಲೇ ಒಂದು ಹೇಳ್ದಂಗೆ, ನನಗೆ ಮ್ಯೂಸಿಕ್ ಡೈರೆಕ್ಟ್ರ್ ಮತ್ತು ಲಿರಿಕ್ಸ್ ಇವ್ರಿಬ್ರು ಮನೆ ಹರ್ಷ ನಮ್ಮ ಹರ್ಷವರ್ಧನ್ ರಾಜ್ ಅವ್ರಿಗೆ ನಾವು ಫಸ್ಟ್ನೇ ಸರಿ ನಾವು ಇದು ಮಾಡಿದಾಗ ನಾವು ಡಿಸ್ಕಷನಲ್ಲಿ ಇದು ಮಾತಾಡ್ತೀವಿ. ಒಂದು ಮೆಲೋಡಿ ಸಾಂಗ್ ಮಾಡಬೇಕು ಅಥವಾ ಒಂದು ಈ ಥರ ಒಂದು ಬ್ಯೂಟಿಫುಲ್ ಸಾಂಗ್ ಮಾಡಬೇಕು ಅಂದರೆ ಅವಾಗ ಡಿಸ್ಕಷನಲ್ಲಿ ಬಂದು ನಾವು ಮಾಡಿದ್ರೆ 1980s ಇರೋರಿಗೂ ಆ ಶೃಂಗಾರ ನೆನಪಾಗಬೇಕು, ಈಗ 2024 ಇರೋರಿಗೂ ಆ ಶೃಂಗಾರ ನೆನಪಾಗಬೇಕು. ಸೊ ಆ ಥರದೊಂದು ಸಾಂಗ್ ಮಾಡಿ ಅಂದರೆ ಈಗಿನ ಶೃಂಗಾರ ಕೂಡ ಸ್ವಲ್ಪ ಏನು ಎಕ್ಸ್ಪೋಸ್ ಜಾಸ್ತಿ ಇರಬೇಕು, ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಥರದ್ದು ಹಳುಬ್ರೂ ನೋಡಬೇಕು ಮತ್ತು ಈಗಿನ ಜನ್ರೇಷನೂ ನೋಡಬೇಕು. ಆ ಥರದೊಂದು ಸಾಂಗ್ ಅದ್ಭುತವಾಗಿ ಹರ್ಷ ಕಾಂಬಿನೇಷನ್ ನನ್ನ ಸಂತೋಷ್ ನಾಯಕ್ ಇಬ್ಬರು ಸೇರಿ ನನಗೆ ಕೊಟ್ಟರು. ಎಸ್ ಸರ್, ಇವತ್ತಿನ ದಿನ ಅಂದರೆ ಮ್ಯೂಸಿಕಲ್ ಡೇ, ಇವತ್ತಿನ ದಿನ ನಿಮ್ಮ ದಿನ ಆಗಿರುತ್ತೆ. ಹರ್ಷವರ್ಧನ್ ಸರ್ ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರ, ಹಿಟ್ ಸಾಂಗ್ಗಳೆಲ್ಲ ಕೊಟ್ಟಿದ್ದೀರ, ಪ್ರೇಮ ಶೃಂಗಾರ ಏನಿದೆ ಸರ್, ಹೇಗಾಯಿತು ಸರ್ ಇದು ಪ್ರೇಮ ಶೃಂಗಾರ ಅಂದರೆ? ಸಿ, ಇವಾಗ ಇತ್ತೀಚೆಗೆ ಎಷ್ಟೋ ಹಾಡುಗಳು ಬಂದಿದೆ, ಜಾಸ್ತಿ ಉಳ್ಕೊಳ್ಳೋಣ ನಿಮಗೆ. ಇವಾಗ ಪ್ರೇಮ ಶೃಂಗಾರ ಅಂದರೆ ಆ ಪದನೇ ನಿಮ್ಗೆ ಅಷ್ಟು ಕ್ಯಾಚಿ ವರ್ಡ್ ಅದು. ಸೊ ನಾವು ಕಂಪೋಸ್ ಮಾಡಬೇಕಾದ್ರೆ ಒಂದೊಂದು ಪದಗಳು ಹಿಂಗೆ ಬರಬೇಕು, ಹಿಂಗೆ. ಇವಾಗ ನಾವು ಹೆಂಗೆ ಅಂದರೆ ಕಂಪೋಸ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ರೊಮ್ಯಾಂಟಿಕ್ ಸಾಂಗ್ಸ್. 80s ಆಗಲೆಲ್ಲ ನೋಡ್ಕೊಂಡ್ರೆ ರವಿ ಸರ್ ಮತ್ತು ಹಂಸಲೇಖ ಸರ್ ಕಾಂಬಿನೇಷನ್ನು ಬರೋ ಹಾಡುಗಳೆಲ್ಲ ಬ್ಲಾಕ್ ಬಸ್ಟರ್ ಇಟ್ಟು. ಸೊ ಅದೇ ಥರ ವರ್ಕ್ ಸಾಂಗ್ಸ್ ನಮಗೆ ವರ್ಕ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವಾಗ ಈ ಜನ್ರೇಷನ್ ಇತ್ತೀಚೆಗೆ ಈ ಥರ ಒಂದು ಅಂದರೆ ಇವಾಗ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಎಲ್ಲರೂ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯೂಶ್ವಲಿ ಇದು ತುಂಬ ಅದ್ಭುತವಾಗಿ ಮುದ್ದಾಗಿ ಶೂಟ್ ಮಾಡಿದ್ದಾರೆ. ಸೊ ಸಾಂಗ್ಗೆ ಆ್ಯಪ್ಟು ಎರಡಕ್ಕೂ ತುಂಬ ಅದ್ಭುತವಾಗಿ ಕೂಡ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಾಂಗ್ ನೀವು ಕಂಪೋಸ್ ಮಾಡ್ತಾ ಇದ್ದೀರಾ, ಲಿರಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾರು ಲಿರಿಕ್ಸ್ ಬರೆದಿದ್ದು ಈ ಪ್ರೇಮ ಶೃಂಗಾರ ಸರ್? ಸಂತೋಷ್ ನಾಯಕ್ ಅಂತ ಅದ್ಭುತವಾದ ಲಿರಿಕ್ಸ್ ರೈಟರ್, ಅವ್ರು ಬರೆದಿರೋ ಹಾಡುಗಳೆಲ್ಲ ಬ್ಲಾಕ್ ಬಸ್ಟರ್ ಇಟ್ಟೆ. ಸೊ ನಾವು ಈ ಥರ ಡಿಸ್ಕಷನ್ ಮಾಡಿದಾಗ ಈ ಥರ ಸಾಂಗು ಆವಾಗ ತಾನೇ ಐ ಲವ್ ಯು ಸಾಂಗ್ ತುಂಬ ಇಟ್ಟಾಗಿತ್ತು, ಬಂಗಾರದ ಬೊಂಬೆ ಅಂತಂದು. ಸೊ ಈ ಸಾಂಗ್ಗೆ ಮತ್ತು ಅದು ಒಂಥರ ರೊಮ್ಯಾಂಟಿಕ್ ಸಾಂಗೇ ಅಲ್ವಾ, ತುಂಬ ಪದಗಳು ತುಂಬ ಚೆನ್ನಾಗಿ ಯೂಸ್ ಮಾಡಿದರು. ಸೊ ಹಾಗಾಗಿ ನಾವು ಅವ್ರನ್ನ ಚೂಸ್ ಮಾಡಿದ್ವಿ ಸರ್. ಬಟ್ ಅವ್ರನ್ನೆಲ್ಲ ಒಟ್ಟಿಗೆ ಕುತ್ಕೊಂಡೆ ಕಂಪೋಸ್ ಮಾಡಿದ್ದು, ಲಿರಿಕ್ಸ್ ಬರೆದಿದ್ದು. ಸರ್ ಡೈರೆಕ್ಟರ್ ಸರ್ ನಿಮ್ಮನ್ನು ಮಾತಾಡಿಸ್ಲೇಬೇಕು, ಈ ಸಾಂಗು ಕಂಪೋಸ್ ಎಲ್ಲ ಆದಮೇಲೆ ಫಸ್ಟು ಕೇಳೋದೆ ನೀವಾಗಿರ್ತೀರ, ಮೊದಲಿಗೆ ಆ ಲಿರಿಕ್ಸು ಸಾಂಗು ಎಲ್ಲ ಒಂದೆಲ್ಲ ಸೆಟಪ್ ಆಯಿತು, ಕೇಳಿದಾಗ ಏನು ಅನ್ನಿಸ್ತು? ಒಬ್ಬ ವೀಕ್ಷಕರ ಕೇಳ್ತೀರ ಫಸ್ಟ್, ಯಾರೇ ಕೇಳೋದಾದ್ರೂ ಏನು ಅನ್ನಿಸ್ತು ಸರ್? ಇದನ್ನು ಫಸ್ಟು ನಾವೆಲ್ಲ ಒಂದು ಡಿಸೈಡ್ ಮಾಡಿ, ಈಗೆಲ್ಲ ಎಸ್ ಎ ಟೀಮಾಗೆ ಮಾಡಿದ್ದು, ಹರ್ಷವರ್ಧನ ಆಗಲಿ ಜೊತೆಲಿ ನಾನು ನಿರ್ದೇಶಕ ಜಾಗದಲ್ಲಿ ನಾನಾಗಲಿ ಅಥವಾ ಸಂತೋಷ್ ನಾಯ್ಕಲಾಗಲಿ ಮೂರು ಜನ ಸೇರಿಕೊಂಡೆ ಫಸ್ಟು ನಾವು ಇದನ್ನು ಒಂದು ಫೈನಲ್ ಮಾಡ್ಕೊಂಡ್ವಿ. ಫೈನಲ್ ಮಾಡೋಕ್ಕೆ ಮುಂದೆ ಇದಕ್ಕೆ ಮುಂಚೆ ಒಂದು ಟ್ಯೂನ್ ಫೈನಲ್ ಮಾಡಬೇಕಂತ ಇರುತ್ತೆ. ಆ ಟ್ಯೂನ್ ಫೈನಲ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಆಪ್ಷನಲ್ ಕೊಡ್ತಾಯಿದ್ರು, ಯಾವುದಕ್ಕೆ ಬೇರೆ ಇನ್ನೊಂದು ಎರಡು ಮೂರು ಸಾಂಗ್ ಆಪ್ಷನಲ್ ಕೊಟ್ಟರು. ಇದಕ್ಕೆ ಆಪ್ಷನಲ್ ಅನ್ನೋದಕ್ಕೆ ಯಾಕೆಂದ್ರೆ ಅವಾಗಲೇ ನಾನು ಹೇಳ್ದಂಗೆ ನಮ್ಮ ಹರ್ಷವರ್ಧನ್ ರಾಜ ಅದಕ್ಕೆ ರಸಿಕತೆ ಜಾಸ್ತಿ ಇದೆ ಅನ್ನೋದಕ್ಕೆ ಇದನ್ನು ಹೇಳ್ತೀನಿ. ಯಾಕೆಂದರೆ ಇದನ್ನು ಹೇಳ್ತಿದ್ದಂಗೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಎಲ್ಲ ಬಂದ್ಬಿಡ್ತು, ನಾನು ತೆಗ್ದಾಕಬೇಕು ಅನ್ನೋದು ಇಲ್ಲವೇ ಇರಲಿಲ್ಲ. ಟ್ಯೂನಿಂದ ಆಗಲಿ ಅವ್ರ ಕಂಪೋಸಿಷನಿಂದ ಆಗಲಿ ನಾನು ಇದೊಂದು ಇದು ಬೇಡ ಅನ್ನೋಷ್ಟು ಇರಲೇ ಇಲ್ಲ ನನಗೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕೆ 10 ಪಟ್ಟು ಜಾಸ್ತಿ ಕೊಟ್ಟರು. ಸೊ ಅದನ್ನು ಫಿಕ್ಸ್ ಆಗ್ಬಿಟ್ಟೆ ನನಗೆ. ಸರ್ ಮ್ಯೂಸಿಕ್ಕಿಂದ ಹೊರಗಡೆ ಬಿಟ್ಟು ಒಂದು ಪ್ರಶ್ನೆ ಕೇಳ್ತೀರ, ಒಬ್ಬ ವೀಕ್ಷಕರಾಗಿ ಉತ್ತರ ಕೊಡಬೇಕು. ಗಣಂಜಾರು ಆ ಟೀಸರು ಆ ಗ್ಲಿಮ್ಸ್ ನೋಡಿದಾಗ, ನೀವು ಸಾಂಗ್ ಮಾಡೋಕ್ಕಿಂತ ಮುಂಚೆ ನೋಡಿರ್ತೀರ ಇದನ್ನೆಲ್ಲ ಮಾಡಿ ನೋಡಿರ್ತೀರ, ಏನು ಐಡಿಯಾ ಬಂತು ಸರ್ ಇದಕ್ಕೆ ಇದೇ ಥರ ಸಾಂಗ್ ಕೊಡಬೇಕು ಆ ಥರ ಏನಾದ್ರು ಐಡಿಯಾಸ್ ಇದೆ ಸರ್? ಇವಾಗ ಯೂಶ್ವಲಿ ಏನಾಗುತ್ತೆ ಅಂದರೆ ಅವಾಗ ಟೀಸರ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ, ಓ ಸಿನಿಮಾ ಹಿಂಗಿರ್ಬೋದು ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ನೀವೇ ನಿಮ್ಗೆ ಹೆಂಗೆ ಬೇಕೋ ಆಡಿಯನ್ಸ್ ಒಬ್ಬರಲ್ಲ, ಎಷ್ಟು ಜನ ಒಂದು 1,000 ಜನ ನೋಡಿದ್ರೆ 1,000 ಜನಕ್ಕೆ 1,000 ಥಾಟ್ಸ್ ಬರುತ್ತೆ. ಸೊ ನಿಮ್ಗೆ ಸಾಂಗ್ ನೋಡಿದಾಗ ಅದಕ್ಕೆ ಕನೆಕ್ಷನ್ ಇರಬಾರ್ದು. ಇವಾಗ ಟೀಸರೇ ಬೇರೆ ಸಾಂಗೇ ಬೇರೆ ಅನ್ನೋ ಥರ ನೀವು ಸಿನಿಮಾ ಸ್ಟಾರ್ಟ್ ಆದಾಗ ಕೂತ್ಕೊಂಡು ನೋಡಿದಾಗ ಆ ಸಿನಿಮಾ ಒಳಗಡೆ ಹೇಳ್ಕೋಬೇಕು ನಿಮ್ಮನ್ನ. ಸರ್ ನಮ್ಮ ಹಿರಿಕರು ಒಂದು ಮಾತು ಹೇಳ್ತಾ ಇದ್ರು, ಅನ್ನ ಪೂರ್ತಿ ಬೆಂದಿದೆಯಾ ಅಂದರೆ ಅಗಳನ್ನ ಹಿಚ್ಚುಕಿ ನೋಡು ಅಥವಾ ತಿಂದು ನೋಡು ಅಂತ. ಅಂದರೆ ಅದ್ರಲ್ಲಿ ಗೊತ್ತಾಗ್ತಿತ್ತು ಇಡೀ ಅನ್ನ ಹೆಂಗೆ ಬೆಂದಿದೆ ಅಂತ. ಆದರೆ ನಿಮ್ಮ ಟೀಸರ್ ನೋಡಿದಾಗ ಏನೋ ಒಂದು ವಿಶೇಷತೆ ತೊಗೊಬಂದಿದ್ದೀರಾ, ಏನೋ ಒಂದು ವಿಶೇಷ. ಸರ್ ಈ ಕಣಂಜಾರು ಅನ್ನೋ ಪದ ಅಂದರೆ ಏನು, ಅದು ಹೇಗೆ ಬಂತು, ಕಥೆಯೆಲ್ಲ ಕಟ್ಟಿದ್ದು ಹೇಗೆ, ಇದೊಂದು ಚೂರು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಬೇಸಿಕಲಿ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಅಂತ ಮಾಡ್ಕೊಂಡ್ವಿ ನಾವು.
ಮಾಡ್ಕೊಂಡು ಆದಮೇಲೆ ಇದು ಕಣಂಜಾರು ಅಂದರೆ ಮುಂಚೆ ನನ್ನ ಟೈಟ್ಲಿ ಫಿಕ್ಸ್ ಆಗಿರಲ್ಲ, ಶೂಟೆಲ್ಲ ಮುಗಿಸ್ಕೊಂಬರ್ಬೇಕು. ಶೂಟೆಲ್ಲ ಆದಮೇಲೆ ನನಗೆ ಆ ಊರಿನ ಸುತ್ತಮುತ್ತಲೇ ಕಣಂಜಾರು ಊರೊಂದು ಊರೇ ಇದೆ, ಆ ಊರಿನ ಸುತ್ತಮುತ್ತಲೇ ನಾನು ಮಾಡ್ಬೇಕು. ನನಗೆ ಈ ಊರನ್ನ ಒಂಥರ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ನನಗೆ, ಜೊತೆಲಿ ನನಗೆ ಈ ಕತೆಗೂ ಅದಕ್ಕೂ ಒಂಥರ ಇದನ್ನಿಟ್ಟು ತುಂಬ ಸೂಕ್ತ ಅಂತ ಅನ್ಸೋಕ್ಕೆ ಶುರುವಾಯಿತು. ಸೊ ಅವಾಗ ನಾನು ಕಣಂಜಾರು ಅಂತ ಹೆಸರಿಟ್ವಿ. ಸುಮಾರು ನಾವು 4-5 ಜನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದಾಗ, ನಾನು ಇವನ್ ಹರ್ಷವರ್ಧನ್ಗೆ ಹೇಳಿದಾಗಲೂ, ಸರ್ ಒಂಥರ ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಜನಗಳು ಬಾಯಿಗೆ ಬರುತ್ತಾ ಅಂತ ಕ್ವಶನ್ ಮಾಡಿದ್ರು. ಈಗಿನ ಇತ್ತೀಚೆಗೆ ಬಂದಂತೆ ಒಂದು ಕಾಯಿಂದ ಸ್ಟಾರ್ಟ್ ಆಗಿರೋ ಅಕ್ಷರಗಳೆಲ್ಲ ಇಟ್ಟಾದ ಮೇಲೆ, ಸರ್ ಇದು ಫಿಕ್ಸ್ ಮಾಡಿಬಿಡಿ ಸರ್, ಯಾಕೋ ನಮಗೂ ಚೆನ್ನಾಗಿ ಆಗಿ ಬರ್ತಾ ಇದೆ ಅಂತ ಶುರುವಾದರು. 2021-23 ಕಾಯಿಂದ ಬಂದಂಥ ಸಿನಿಮಾಗಳು ಹಿಟ್ಟಾಗ್ತದೆ. ಒಂದು ಇದು ಸರ್, ಕತೆಗೆ ಆಧಾರಿತವಾಗಿ ಸಿನಿಮಾ ಟೈಟಲ್ ಬಂತ, ಇಲ್ಲ ಕತೆ ಒಳಗೆ ಏನಾದರೂ ಆ ಊರನ್ನ ಬಳಸಿದ್ರೆ ಏನಾದ್ರು ನೈಜ ಘಟನೆ ಏನಾದ್ರು ಇದೆಯಾ? ಹೇಗೆ ಇದು ನೈಜ ಘಟನೆ ಇಲ್ಲ, ಇದರಲ್ಲಿ ನಮ್ಮದೇ ಆದಂಥ ಒಂದು ಒಂದು ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡೆಲ್ಲ ಆದಮೇಲೆ ಒಂದು ಟೈಟ್ಲ್ ಅಂತ ಯಾವುದೇ ಹುಡುಕ್ತಾನೆ ಇದ್ವಿ, ಈ ಟೈಟ್ಲು ಬೇಡ, ಇದು ಇರಲಿ, ಈ ಥರ ಇರಲಿ ಅಂತ ಒಂದು ಸುಮಾರು ಒಂದು 4-5 ಆಪ್ಷನ್ಸ್ ಮುಂದೆ ಇಟ್ಕೊಂಡಿದ್ವಿ. ಕಣಂಜಾರನು ನಮ್ಮದು ತಲೆಗೆ ಬಂದಿರಲಿಲ್ಲ, ಯಾಕೆಂದರೆ ನಾವು ಅಲ್ಲಿ ಶೂಟ್ ಮಾಡಬೇಕಾದ್ರೆ ಫಸ್ಟ್ ಆ ಊರಿನ ಹೆಸರು ಕೇಳಿದಾಗಲೇ ಅಲ್ಲಿಗೆ ಹೋದಾಗಲೇ ಕಣಂಜಾರು ಅಂದಾಗಲೇ ನಾನು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತು. ಸೊ ಅಲ್ಲಿ ಅಟ್ರ್ಯಾಕ್ಟ್ ಮಾಡಿದೆ ಆ ಶೂಟಿನ ವಾತಾವರಣ ಆಗಲಿ ಆ ಊರಾಗಲಿ ನನಗೆ ಯಾವುದೂ, ಯಾಕೆಂದರೆ ಯಾವುದೇ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಮಾಡಬೇಕಾದ್ರೆ ತುಂಬ ಹೆವಿ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ, ಬಟ್ ಅಲ್ಲಿ ನನಗೆ ಯಾವತ್ತೂ ಅನಿಸ್ಲಿಲ್ಲ. ನನಗೆ ಅಲ್ಲೊಂಥರ ಬ್ಲೆಸಿಂಗ್ಸ್ ಥರ ಇತ್ತು ನನಗೆ ಆ ಊರು. ಸೊ ಹಂಗಾಗಿ ಅದು ಅಟ್ರ್ಯಾಕ್ಟ್ ಬೇರೆ ಮಾಡ್ತಾ ಇಲ್ಲಿ ಬಂದು ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಅದನ್ನು ಕಣಂಜಾರ್ ಅಂತ ಫಿಕ್ಸ್ ಆದ್ವಿ ನಾವು. ಕಥೆಯನ್ನು ನೀವೇ ಬರೀತೀರಾ, ಡೈರೆಕ್ಷನ್ನು ಕೂಡ ಮಾಡ್ತೀರಾ, ಜೊತೆಯಲ್ಲಿ ದೊಡ್ಡ ತಲೆನೋವಿನ ಕೆಲಸ ಅಂದರೆ ನಿರ್ಮಾಪಕರಿಗೂ ನೀವೇ, ಅದರ ಜೊತೆಯಲ್ಲಿ ಮುಖ್ಯ ಭೂಮಿಕೆ ನಟರಾಗಿ ಕೂಡ ನೀವೇ ಕಾಣಿಸ್ಕೋತೀರಾ. ಇಷ್ಟು ವರ್ಷದ ಅನುಭವ ಸರ್, ಯಾಕೆಂದರೆ ಆ ಗ್ಲಿಮ್ಸ್ ಎಲ್ಲ ನೋಡ್ತಿದ್ದಾಗ ತುಂಬ ಅನುಭವ ಇರಲೇಬೇಕು ಆ ಥರ ಗ್ಲಿಮ್ಸ್ನ ಕೊಡೋಕ್ಕೆ, ಇಷ್ಟು ವರ್ಷದ ಅನುಭವ, ನಿಮ್ಮ ಒಂದು ಹಿನ್ನೆಲೆಯನ್ನು ಒಂದಿಷ್ಟು ಹೇಳ್ಬೋದ್ರ? ಬೇಸಿಕಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದು ನನಗೆ ಇಂಡಸ್ಟ್ರಿಗೆ. ಆ್ಯಕ್ಟಿಂಗ್ಗೆ ನಾನು ಒಂದಷ್ಟು ಅಲ್ದಾಟ ಸುತ್ತಾಟ ಎಲ್ಲ ಆದಾಗ ನನಗೆ ಪ್ರೊಡ್ಯೂಸರ್ಗಳು ಕೊರತೆ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಏನಾಯಿತು, ನಾವೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದರಲ್ಲಿ, ಅನಿವಾರ್ಯ ಕಾರಣಗಳಿಂದ ಪ್ರೊಡ್ಯೂಸರ್ ಆದೆ. ಅದಾದಮೇಲೂ ಒಂದು ನನ್ನ ಮಹಾನುಭಾವರು ಅಂತ ಅರ್ಲಿ ನಾನು ಮಾಡಿದೆ. ಮಹಾನುಭಾವರು ಮಾಡಾದಮೇಲೂ ಒಂದಷ್ಟು ಅನುಭವಗಳು ಸಿಕ್ತು ನನಗೆ, ಅದರಲ್ಲಿ ಒಂದಷ್ಟು ಹಿಂದೆ ಕತೆಗಾಗಲಿ ಅಥವಾ ಡೈರೆಕ್ಷನ್ ಆಗಲಿ ನಾನೆಲ್ಲ ಒಂದು ಟೀಮ್ ಇಟ್ಕೊಂಡೇ ಮಾಡ್ತಾಯಿದ್ದೆ. ಇದಾದಮೇಲೆ ಕಣಂಜಾರ್ ಅಂತ ಸ್ಟಾರ್ಟ್ ಆದಾಗಲೂ ಅಷ್ಟೇ, ನಾನು ನಿರ್ದೇಶನ ಮಾಡಬೇಕು ಅಂತ ಅನ್ನೋದು ತಲೆಯಲ್ಲಿರಲಿಲ್ಲ. ಒಂದಷ್ಟು ಜನ ನನ್ನ ಡೈರೆಕ್ಟರ್ ಅಂತ ಬಂದಾಗ ಅಥವಾ ನನ್ನ ಕಥೆಯನ್ನು ಮಾಡ್ಕೊಂಡಿದ್ವಿ, ಕಥೆಗೆ ಚಿತ್ರಕಥೆಗೆ ಅಥವಾ ನಿರ್ದೇಶನ ಅಂತ ಬಂದಾಗ ನನ್ನ ವಿಷನ್ಗೆ ಅವರು ಯಾರು ಸೂಟ್ ಆಗ್ತಾ ಇರಲಿಲ್ಲ. ನನ್ನ ಎಡಿಟ್ರ್ ವೆಂಕಿ UDV ಸಿನಿಮಾ, ಅವರು ಒಂದಷ್ಟು ನನಗೆ ಒಂದಷ್ಟು ವಿಜುವಲ್ಸ್ ಎಲ್ಲ ಈ ಥರ ಏನು ಹೇಳಿದಾಗ ಮಾಡಿ ತೋರಿಸ್ತಾ ಇದ್ದಾಗ, ಸರ್ ಇದನ್ನು ಯಾಕೋ ಬೇಕಾದ್ರೆ ನೀವು ಹೇಳ್ದಂಗೆ ಯಾರೂ ತೆಗಿತಾ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂದಾಗ, ನೀವು ಅಲ್ಲಿಂದ ನಿಂತ್ಕೊಂಡು ನೀವು ಮಾಡಿ ಸರ್ ನಾನು ಧೈರ್ಯವಾಗಿ ನಿಂತ್ಕೋತೀನಿ ಬೆನ್ನೆಲುಬಾಗಿ ಅಂತ ಬಂದಾಗ ಅಲ್ಲಿ ಸ್ಟಾರ್ಟ್ ಆಯ್ತು ನಿರ್ದೇಶನ ಅನ್ನೋದು. ಸೊ ಅದು ಔಟ್ಪುಟ್ ಏನಿದೆ ಈಗ ನೀವು ನೋಡಿದ್ರೆ, ಈಗ ಆಲ್ರೆಡಿ ಟೀಸರ್ ಬಂದಿದೆ, ಟೀಸರ್ ತುಂಬ ಜನ ಮೆಚ್ಕೊಂಡಿದ್ದಾರೆ, ಟೀಸರ್ ಬಂದು ಆಯಿತು, ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಎಲ್ಲ ಕಾತರದಿಂದ ಕೇಳ್ತಿದ್ರು ಒಂದಷ್ಟು ಜನ. ಅದ್ರ ನೆಕ್ಸ್ಟೇ ಈಗ ನಾನು ಸಾಂಗ್ ಬಿಟ್ಟಿದ್ದೀನಿ ಸರ್. ಹರ್ಷವರ್ಧನ್ ಸರ್, ಈಗ ನಿಮ್ಮ ಪ್ರೇಮ ಶೃಂಗಾರ ಸಾಂಗ್ ಬಿಡುಗಡೆ ಆಗಿದೆಯಾ, ಯಾವಾಗ ಬಿಡುಗಡೆ ಆಗೋದು? ಜೊತೆಯಲ್ಲಿ ಈ ಪ್ರೇಮ ಶೃಂಗಾರ ಸಾಂಗ್ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ವಿ, ಈ ಡ್ಯಾನ್ಸ್ ಕೋರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ, ಯಾರು ಮಾಡಿದ್ದು ಏನು ಅಂತ ಹೇಳ್ಬೋದು? ಸರ್, ಮೋಹನ್ ಮಾಸ್ಟರ್ ಅಂತ ಭಜರಂಗಿ ಭಾಳ ಹರ್ಷ ಮಾಸ್ಟರ್ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ರು, ಅವರೇ ಭಾಳ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಬಟ್ ನಾವು ಎಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಡಿಸಿಷನ್ ತೊಗೊಂಡಿರೋದು. ಸೊ ಯಾವ್ಯಾವ ಸಾಂಗ್ ಒಬ್ಬೊಬ್ಬರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಒಂದೊಂದು ಸಾಂಗಲ್ಲಿ ಒಬ್ಬೊಬ್ರಿಗೆ ಒಂದು ಗ್ರಿಪ್ ಇರುತ್ತೆ. ಸೊ ಈ ಸಾಂಗ್ ಮೋಹನ್ ಮಾಸ್ಟರ್ ಕೈ ಕೊಟ್ಟರೆ ತುಂಬ ಅದ್ಭುತವಾಗಿ ಕೊರಿಯೋಗ್ರಾಫರ್ ಅಂತ ಮಾಡ್ತಾರೆ ಅಂತ ನಮಗೆ ಎಕ್ಸ್ಪೆಕ್ಟ್ ಆಲ್ರೆಡಿ ಮಾಡಿದ್ವಿ ನಾವು. ಸೊ ವಿತ್ ವಿಜುವಲ್ಸ್ ನೋಡಿದಾಗೆ ನಿಮಗೆ ಅನಿಸಿರ್ಬೋದು ಔಟ್ಪುಟ್ ಹೆಂಗೆ ಬಂದಿದೆ ಅಂತ. ಸರ್, ಒಂದು ಊರಿನ ಕಥೆಯನ್ನು ಇಟ್ಕೊಂಡು ನಾವು ಸಿನಿಮಾನ ಮಾಡ್ತಾ ಇದ್ದಾಗ ಆ ಊರಿನ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರ್ಬೇಕು, ಆ ಗ್ಲಿಮ್ಸ್ ಏನಾದರೂ ನಿಮ್ಮ ಸಿನಿಮಾದಲ್ಲಿದೆಯಾ ಅಥವಾ ಊರಿನಲ್ಲ ಏನೋ ಒಂದು ಇತಿಹಾಸಗಳು ಏನಾದರೂ ಊರು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಯಿತು ಅಂತ ನೀವೇ ಹೇಳಿದ್ರಿ, ಆ ಥರ ಇತಿಹಾಸ ಏನಾದ್ರು ಇದೆಯಾ? ಅಂದರೆ ನಿಮ್ಮ ಟೀಸರ್ ಇದೆಯಲ್ಲ, ಒಂದಿಷ್ಟು ಬ್ಲ್ಯಾಕ್ ಇದ್ರಲ್ಲಿ ಬರ್ತೀರಾ, ಒಂದು ಹುಡುಗಿ ತಿರುಗಿ ನಿಂತಿದ ತಕ್ಷಣ ಒಂದು ಜನ ಪ್ರೇಕ್ಷಕರೆಲ್ಲ ನೋಡ್ಬಿಡ್ತಾರೆ, ಒಂದೇ ಸರಿ ಏನೋ ಇದೆ ಈ ಹುಡುಗಿಯಲ್ಲೇ ಏನೋ ಕತೆ ಇದೆ, ಈ ಥರ ಏನೋ ಕತೆ ಹೆಣ್ಕೋ ಬಂದಿದ್ದೀರಾ, ಅಥವಾ ಊರಿಗೆ ಸಂಬಂಧಪಟ್ಟಿದೆಯಾ, ಅಥವಾ ಆ ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟಿದೆಯಾ, ಅಥವಾ ಹೀರೋಗೆ ಸಂಬಂಧಪಟ್ಟಿದೆಯಾ, ಯಾವ ಕಾಲದ ಸಿನಿಮಾ ಒಂದು ಪ್ಯಾಕೇಜಲ್ಲಿ ಹೇಳ್ಬೋದು ಅಂತ? ಡೆಫಿನೆಟ್ಲಿ ಕಣಂಜಾರ ಸಿನಿಮಾಗೂ ಮತ್ತು ಕಣಂಜಾರ ಊರಿಗೂ ಯಾವುದೂ ಸಂಬಂಧ ಇಲ್ಲ, ಅದನ್ನು ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ದಿ ಡಾಕ್ ಸೈಡ್ ಆಫ್ ಅಂತ ಇರೋದ್ರಿಂದ ಅಲ್ಲಿದ್ದು ಏನಾದರೂ ಆ ಥರದ ಯಾವುದನ್ನ ಘಟನೆಗಳು ನಡೆದಿದೆಯಾ ಅಥವಾ ನೈಜ ಘಟನೆಗಳು ಆ ಥರದ ಅದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ನಮ್ಮದು ಒಂದು ವಿಜುವಲೈಸ್ ಮಾಡಿದ್ವಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಬಂದಾಗ ಇದೇ ಥರ ಒಂದು ಇರಬೇಕು ಅಂತ ಒಂದು ಮಾಡಿಕೊಂಡಾಗ ಆ ಊರಿಗೆ ಹೋದಾಗ
ಒಂದಷ್ಟು ಕತೆ ನಮ್ಮ ಕತೆಗೂ ಮತ್ತು ಆ ಮನೆ ಒಂದು ಪಟ್ಟದ ಮನೆ ಅಂತ ಒಂದು ಮನೆ ಇದೆ ಅಲ್ಲಿ ಆ ಊರಲ್ಲಿ. ಆ ಮನೆಗೆ ಹೋದಾಗ ಒಂದು ನಾವು ಇದೇ ಥರದ್ದು ಒಂದು ಸುಮಾರು ಈ ಲೊಕೇಶನ್ಗೋಸ್ಕರನೇ ಒಂದು 13,000 kilometers ನಾನು ಟ್ರಾವೆಲ್ ಮಾಡಿದ್ದೀನಿ. ಯಾವುದೇ ಥರದ್ದು ಒಂದು ಮನೆ ಆಗಲಿ ಅಥವಾ ಒಂದು ಆ ಥರ ಎನ್ವಿರಾನ್ಮೆಂಟ್ ಆಗಲಿ ಸುಮಾರಷ್ಟು ಟ್ರಾವೆಲ್ ಮಾಡಿದಾಗ ಆ ಮನೆಗೆ ನನಗೆ ತುಂಬ ಇಷ್ಟ ಆಯಿತು. ನನಗೆ ಪಟ್ಟದ ಮನೆ ಅಂತ ಇದೆ ಅಲ್ಲಿ. ಸೊ ಅಲ್ಲಿಂದ ನನಗೆ ಶುರುವಾಯಿತು. ಆ ಇದಕ್ಕೂ ಮತ್ತು ಆ ಊರಿಗೂ ಕತೆಗೂ ಸಂಬಂಧ ಇಲ್ಲ. ಎಸ್ ಸರ್, ಟೀಸರ್ ಬಿಟ್ಟಿದ್ದೀರಾ, ಒಂದು ಸಾಂಗನ್ನು ಬಿಟ್ಟಿದ್ದೀರಾ, ಇನ್ನೂ ಹಲವು ಸಾಂಗ್ಗಳಿದ್ದಾವೆ ಅಂತ ಹೇಳ್ತಿದ್ದೀರಾ, ಮತ್ತು ಟ್ರೈಲರ್ನು ಕೂಡ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮಗೆ ಸಿಗ್ತಾ ಇರ್ತೀನಿ, ಮಾಹಿತಿಗಳನ್ನ ಕಳೆ ಹಾಕ್ತಾ ಇರ್ತೀನಿ. ಸರ್, ನಿಮಗೆ ಮೊದಲಿಗೆ ಆಲ್ ದ ಬೆಸ್ಟ್, ಆ್ಯಂಡ್ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿ ಹೋಗಲಿ ಅಂತ ಹೇಳ್ತೀನಿ. ಸರ್, ನಿಮಗೂ ಕೂಡ ನಿಮ್ಮ ಡೈರೆಕ್ಷನ್, ನಿಮ್ಮ ಪ್ರೊಡ್ಯೂಸ್, ನಿಮ್ಮ ಕಂಪ್ನಿ ಕೂಡ ಚೆನ್ನಾಗಾಗಲಿ. ಇನ್ನೊಂದಷ್ಟು ದಿನ ಸಿಗ್ತಾ ಇರ್ತೀನಿ. ಗುಡ್ ಲಕ್ ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿ. ನನ್ನ ಜೊತೆ ಇದ್ದಿದ್ದು ಬಾಲಚಂದ್ರ ಅವರು. ಹೊಸಬರು ಒಂದು ಹೊಸ ಕಥೆಯನ್ನು ಹಿಡ್ಕೊಂಡು, ಒಂದು ಹೊಸ ವಿಷಯನ ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತಿದ್ದಾರೆ. ಅದು ಯಾವಾಗ ಬರ್ತಾರೆ ಏನು ಎಲ್ಲವನ್ನ ಮಾಹಿತಿಯನ್ನು ನಮ್ಗೆ ಕೊಡ್ತಾ ಇರ್ತೀನಿ. ಇದಿಷ್ಟು ಇವತ್ತಿನ ವಿಶೇಷ. ನನ್ನ ಜೊತೆ ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಅವರಿದ್ದಾರೆ. ಥ್ಯಾಂಕ್ ಯು.